ಬಿಜೆಪಿ ಹಾಗೂ ಜೆಡಿಎಸ್ ಗೂಂಡಾವರ್ತನೆ ಮತ್ತು ದೌರ್ಜನ್ಯ ಎಂದು ಆರೋಪಿಸಿ ಭದ್ರಾವತಿಯ ತಾಲೂಕು ಕಚೇರಿಯ ಮುಂದೆ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ವೇಳೆ ಗಲಾಟೆ ನಡೆದಿದೆ. ಭದ್ರಾವತಿ ತಾಲೂಕಿನ ಕಾಚಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದ ಗಲಾಟೆ ವಿಚಾರ ರಾಜಕೀಯ ಕೆಸರರ ಚಾಟಕ್ಕೂ ವೇದಿಕೆಯಾಗಿದೆ. ಚುನಾವಣೆ ಸಂಬಂಧ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಗೊಂದಲ ಉಂಟಾಗಿತ್ತು. ನಾಮಿನೇಷನ್ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಕಾರ್ಯಕರ್ತ ರವಿ ಎಂಬಾತ ಪ್ರಶ್ನಿಸಿದ್ದನು. ಈ ವೇಳೆ ರವಿ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಆನಂದ್ ಎಂಬುವವರು ಗೂಂಡಾವರ್ತನೆ ಹಾಗೂ ದೌರ್ಜನ್ಯ ಎಸಗಿದ್ದಾರೆಂದು ದೂರಿದ್ದಾರೆ. ಆನಂದ್ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ದಾರೆ. ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ನವರು ಪ್ರತಿಭಟನೆ ನಡೆಸಿದ್ರು. ಮಧ್ಯಾಹ್ನ ಕಾಂಗ್ರೆಸ್ನವರು ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನಾ ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೆ. ಶಾಂತವಾಗಿರುವಂತಹ ಭದ್ರಾವತಿಯ ಶಾಂತಿಯನ್ನ ಕದಡಬೇಕು ಅಂತ ಹೇಳಿ ಬಿಜೆಪಿಯ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಪ್ರಯತ್ನ ಮಾಡುತ್ತಿರುವುದರ ವಿರುದ್ಧವಾಗಿ ತಮ್ಮ ಹೋರಾಟ ಪ್ರಾರಂಭಿಸಿದ್ದೆ. ಭದ್ರಾವತಿಯಲ್ಲಿ ಹೋರಾಟಗಳೇನು ಹೊಸದಲ್ಲ, ಹೋರಾಟಗಳ ಮೂಲಕನೇ ಇರ್ತಕ್ಕಂಥ ಕ್ಷೇತ್ರ ಸೋತ ನಂತರ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಯಾವುದೇ ವಿಷಯಗಳು ಅವರ ಕಣ್ಣು ಮುಂದಿಲ್ಲ. ಮೊನ್ನೆ ಬೆಳಗಾವಿನಲ್ಲಿ ಅಧಿವೇಶನ ನಡೆಯಿತು. ಅಲ್ಲಿ ಎಲ್ಲರೂ ಕೂಡ ರಾಜ್ಯದ ಪರವಾಗಿ ಹೋರಾಟವನ್ನು ಬಿಜೆಪಿ ಶಾಸಕರುಗಳು ಮಾಡಲೇ ರಾಜ್ಯದಾದ್ಯಂತ ಬರ ಬಂದಿದೆ. ಕೇಂದ್ರ ಸರ್ಕಾರ ಇದರಲ್ಲಿ ಒಂದು ರೂಪಾಯಿನೂ ಕೊಟ್ಟಿಲ್ಲ, ಅದು ಕೊಡೋದ್ರ ಬಗ್ಗೆ ಮಾತಾಡಲಿಲ್ಲ. ಪಾರ್ಲಿಮೆಂಟ್ ನಡೀತಾ ಇದೆ, ಬಿಜೆಪಿಯ ಸಂಸದರಲ್ಲಿದ್ದಾರೆ. ಇವತ್ತಿನವರೆಗೆ ಶಿವಮೊಗ್ಗ ಜಿಲ್ಲೆಯ ಒಂದೇ ಒಂದು ವಿಷಯವನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾವ ಮಾಡಿದ್ದು ತಾವು ಕೇಳಲೇ ಇಲ್ಲ, ಪತ್ರಿಕೆಗಳು ಕೂಡ ಓದಿಲ್ಲ. ಇಲ್ಲಿ ಬಂದು ಗದ್ದಲ ಮಾಡುವುದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬರದ ಪರಿಹಾರದ ಹಣವನ್ನು ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ ಯಾರು ಗಲಾಟೆಯನ್ನು ಮಾಡ್ತಾನೆ ಇಲ್ಲ. 25 ಜನ ಎಂಪಿಗಳಿದ್ದಾರೆ. ಕಾವೇರಿ ನೀರಿನ ಸಮಸ್ಯೆ ಇದೆ, ಅದರ ಪರವಾಗಿ ಮಾತನಾಡ್ತಾ ಇಲ್ಲ. ಬಡವರ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಅಕ್ಕಿ ಕೊಡಿದ್ದಕ್ಕೆ ಅಕ್ಕಿ ಕೊಡದೆ ಮೋಸ ಮಾಡ್ತು, ಅದರ ವಿಷಯ ಪ್ರಸ್ತಾವ ಮಾಡ್ತಾ ಇಲ್ಲ. ಅಷ್ಟೇ ಪದೇ ಪದೇ ಪ್ರಸ್ತಾವ ಮಾಡಿರತಕ್ಕಂಥ ನಮ್ಮ ಬಸವಂತಪ್ಪ ಕೆಲಸ ಮಾಡಿದ ಈ ವಿಎಸ್ಎಲ್ ಬಗ್ಗೆ ಮಾತಾಡ್ತಿಲ್ಲ. ಪಾರ್ಲಿಮೆಂಟ್ ವಿಎಸ್ಎಲ್ ವಿಷಯ ಪ್ರಸ್ತಾವನೆ ಆಗಲಿಲ್ಲ. ಇಲ್ಲಿ ಬಂದು ಮೊಸಳೆ ಕಣ್ಣೀರು ಆಗ್ತಾ ಇದೆ, ಸ್ವಲ್ಪ ತಿಂಗಳು ಪ್ರಾರಂಭ ಮಾಡ್ತೀವಿ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿದ್ರಿ. ಪ್ರಧಾನಮಂತ್ರಿ ಮತ್ತು ಕೈಗಾರಿಕಾ ಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಇರುವಾಗ ಒಂದೇ ಒಂದು ದಿನ ಇದು ಪ್ರಸ್ತಾವವನ್ನು ಮಾಡಲಿಲ್ಲ. ಅಲ್ಲಿಂದ ಯುಎಸ್ಎಲ್ ಯಾವುದೇ ಅನುದಾನವನ್ನು ತರಲಿಲ್ಲ, ಪ್ರವಾಹ ಪೀಡಿತರಿಗೆ ಹಣ ಕೊಡಲಿಲ್ಲ. ಇಂಥ ವಿಷಯಗಳನ್ನಿಟ್ಟುಕೊಂಡು ಹೋರಾಟ ಮಾಡೋದು ಬಿಟ್ಟು ಇಲ್ಲಿ ಯಾವುದೋ ಲೋಕದಲ್ಲಿ ಗಲಾಟೆ ಮಾಡಿ ಪೊಲೀಸರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ಏನಂತ ಹೇಳೋಣ. ಹೋರಾಟ ಮಾಡೋಕ್ಕೆ ಬಹಳಷ್ಟು ವಿಷಯಗಳಿದೆ. ಹೋರಾಟ ಮಾಡೋದಾದ್ರೆ ಮಾಡಿ, ನೀವು ನಮ್ದು ಬೆಂಬಲ ಇದೆ. 5 ವರ್ಷದಿಂದ ಹಾಗೆ ಬಿದ್ದಿದೆಯಲ್ಲ ಫ್ಲೈಓವರು, ಭದ್ರಾವತಿ ಹೊರಗೆ ಆಗಲ್ಲ, ಒಳಗಡೆ ಹೊರಗೆ ಹೋಗೋದು ಆಗಲ್ಲ. ಆ ಫ್ಲೈಓವರ್ನ ಬೇಗ ಮುಗಿಸಿ ಅಂತ ಹೋರಾಟ ಮಾಡಿ, ಮುಚ್ಚೋಗಿರ್ತಕ್ಕಂಥ ವಿಎಸ್ಎಲ್ ಪ್ರಾರಂಭ ಮಾಡಕ್ಕೆ ಹೋರಾಟ ಮಾಡಿ, ರೈತರ ಬರಗಾಲದ ಸಂಕಟ ಪಡ್ತಾ ಇದ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡಿ ನೀವು. ಅದ್ರ ಬದಲಾಗಿ ಸಣ್ಣ ಪುಟ್ಟ ಪುಡಿ ಗಲಾಟೆಗಳನ್ನ ಮಾಡ್ತಾ ಅದರ ವಿರುದ್ಧ ನೀವು ಧರಣಿ ಬಂದು ಪೊಲೀಸ್ ಸ್ಟೇಷನ್ ಇದ್ರಿಗೆ ಮಾಡಿದ್ರೆ ಈ ಪೊಲೀಸ್ನವ್ರು ಏನ್ ಕೊಡ್ಬೋದು ನಿಮ್ಗೆ? ಬಹಳ ಅಂದ್ರೆ ಎರಡೊಂದೆರಡು ಲಾಕಿಂಗ್ ಏಟ್ ಕೊಡ್ಬೋದೇ ಹೊರತು ಬೇರೆ ಏನು ಕೊಡ್ತಾರೆ. ನೀವೇಗೆ ಭದ್ರಾವತಿಯಲ್ಲಿ ಪೊಲೀಸಿನ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಭದ್ರಾವತಿ ಜನ ನೋಡಿದ್ದಾರೆ. ಗೃಹ ಮಂತ್ರಿ ಆರ್ಗ ಜ್ಞಾನೇಂದ್ರ ಇದ್ದಾಗ ಇದೇ ಪೊಲೀಸರನ್ನ ನೀವು ಶಾಸಕರ ಮನೆಯೊಳಗೆ ನುಗ್ಗಿಸಿದ್ರಿ, ಶಾಸಕರ ಮನೆ ಮಕ್ಕಳ ತೆಗೆದುಕೊಂಡು ಒಳಗಡೆ ಇಟ್ಟಿ
ಈಗೇನಾದ್ರೂ ಕಾಂಗ್ರೆಸ್ ಶಾಸಕರು ಯಾರ ಮನೆನ ಪೊಲೀಸರು ಮುಗಿಸಿದಾರ, ಯಾರು ಅನವಶ್ಯಕವಾಗಿ ಒಳಗಡೆ ಹೊಡೆದಿದ್ದಾರ, ಏನು ಇಲ್ಲದೆ ತಾವು ಇದ್ದೀವಿ ಅಂತ ಅಸ್ತಿತ್ವ ತೋರಿಸಕ್ಕೋಸ್ಕರ ಸಣ್ಣ ಪುಟ್ಟ ವ್ಯಕ್ತಿಗತ ಗಲಾಟೆಗಳನ್ನು ಕೂಡ ಅದನ್ನು ವೈಭವೀಕರಿಸಿಬಿಟ್ಟು ಅಶಾಂತಿ ಹಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾಗಿರ್ತಕ್ಕಂಥ ಕುಮಾರ್ ಅವರು ಬೆಳಿಗ್ಗೆ ಫೇಸ್ಬುಕ್ ಆಯ್ತು ನೋಡಿ, ವಾಟ್ಸಪ್ ಅಲ್ಲಿ ಏನೇನು ಭಾಷೆ ಉಪಯೋಗಿಸಿದ್ದಾರೆ ಕುಮಾರ್ ಅವರು. ನಾನಿನ್ನೆ ಬಿಡಲಾರೆ, ನನ್ನ ಹುಡುಗಿಯವರು ನಾನಿನ್ನೆ ಬಿಡಲಾರೆ ಅಂತೇಳಿ ಒಂದು ಕೆಟ್ಟ ಪದನ ಉಪಯೋಗಿಸಿದ್ದಾರೆ ಕುಮಾರ್ ಅವರು. ನಾನಿನ್ನೆ ಬಿಡಲಾರೆ ಅಂತ ಬಂದು ಹಿಡ್ಕೊಂತಿರೋರು ನೀವು, ಹಿಡ್ಕೊಂಡಿದ್ದಾರೆ ಅಂತ ಗಲಾಟೆ ಮಾಡೋದು ನೀವೇ. ಎಲ್ಲಿದೀಯ ಬಾರೋ, ನೀನು ಕಾಯ್ತಾ ಇದ್ದೀನಿ, ಯಾವ ಮನೆಯಲ್ಲಿದೆಯಾ ಹೇಳು. ಬರೀ ಸೊಂಟದ ಕೆಳಗಿನ ಭಾಷೆಯ ಅರ್ಥ ಬರುವಂತ ಮೆಸೇಜ್ಗಳನ್ನು ಹಾಕಿ ಅವರೇ ಗಲಾಟೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಕೇಸ್ ಬುಕ್ ಮಾಡುವಂತ ಸುಟ್ಟು ತರಲೆ ಗುಣವನ್ನು ತಾವು ಪ್ರದರ್ಶನ ಮಾಡಿದ್ದೀವಿ.